ತಾಯಿ ನೆನಪಿದ್ದವನ ಬಯಲಿ ಇಂತ ಮಾತು ಬರಲ್ಲ ಅಂತ ನಟ ದರ್ಶನ್ಗೆ ಬೈದಿದ್ದ ಚೈತ್ರ ಕುಂದಾಪುರ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ಹೆಚ್ಚಾಗಿ ಸುದ್ದಿ ಆಗ್ತಾ ಇರೋದು ಚೈತ್ರ ಕುಂದಾಪುರ ಎಂಬ ಹೆಸರಿನ ಹಿಂದೂಪರ ಹೋರಾಟಗಾರ್ತಿಯದ್ದು. ಹಿಂದೂಪರ ಸಂಘಟನೆಗಳು ನಡೆಸುವ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರತಿಭಟನೆಗಳಲ್ಲಿ ಹಾಗೂ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ಚೈತ್ರ ಕುಂದಾಪುರ ಅಲ್ಲಿನ ಹಿಂದೂ ಸಂಘಟನೆಗಳ ಸದಸ್ಯರುಗಳಲ್ಲಿ ಹಿಂದೂ ಅಭಿಯಾನ ಇನ್ನಷ್ಟು ಹೆಚ್ಚಾಗುವಂತೆ ಭಾಷಣ ಮಾಡ್ತಾ ಇದ್ರು. ತಮ್ಮ ಈ ಭಾಷಣದಿಂದ ಹಿಂದೂ ವಿರೋಧಿಗಳಿಗೆ ಚುಚ್ಚಿ ಮಾತನಾಡಿ ಹಿಂದೂಗಳ ಮನಗೆದ್ದ ಚೈತ್ರ ಕುಂದಾಪುರ ಫೇಮಸ್ ಆಗಿಬಿಟ್ಟಿದ್ರು. ಮೊದಲಿಗೆ ಪತ್ರಕರ್ತೆಯಾಗಿ ಕೆಲ ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದ್ದ ಚೈತ್ರ ಕುಂದಾಪುರ ಹಿಂದೂಪರ ಸಂಘಟನೆಗಳಲ್ಲಿ ತಮ್ಮನ್ನ ತಾವು ನಂತರದ ದಿನಗಳಲ್ಲಿ ತೊಡಗಿಸಿಕೊಂಡಿದ್ರು. ಹೀಗೆ ಪತ್ರಕರ್ತೆಯಾಗಿದ್ದ ಚೈತ್ರ ಕುಂದಾಪುರ ಹಿಂದೂಪರ ಭಾಷಣಕರ್ತೆಯಾದ ಮೇಲೆ ಹಿಂದೂ ಧರ್ಮದ ವಿರುದ್ಧವಾಗಿ, ಹಿಂದೂ ದೇವರುಗಳ ವಿರುದ್ಧವಾಗಿ ಹಾಗೂ ಹಿಂದೂ ಧರ್ಮದ ಯಾವುದೇ ಅಂಶದ ವಿರುದ್ಧವಾಗಿ ಮಾತನಾಡುವ ಯಾವುದೇ ವ್ಯಕ್ತಿಯಾಗಲಿ, ಸ್ಟಾರ್ ಆಗಲಿ, ಅಂಥವರ ವಿರುದ್ಧ ಸಿಡಿದೆದ್ದು ಭಾಷಣ ಮಾಡಲು ಆರಂಭಿಸ್ತಾ ಇದ್ರು ಹಾಗೂ ಸಾಮಾಜಿಕ ಜಾಲತಾಣದ ಮೂಲಕ ಅಂಥವರ ಕಾಲೆಳೆಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಹೀಗೆ ಚೈತ್ರ ಕುಂದಾಪುರ ಹಲವರ ವಿರುದ್ಧ ಮಾತನಾಡಿದ್ದು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದು, ಈ ಹಿಂದೆ ಒಮ್ಮೆ ಕನ್ನಡ ಚಲನಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಎಂದೇ ಖ್ಯಾತಿಯನ್ನ ಪಡೆದಿರುವ ದರ್ಶನ್ ತುಗುದೀಪ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೈದಿದ್ರು. ಹೌದು, ಜನವರಿ ತಿಂಗಳಲ್ಲಿ ದರ್ಶನ್ ನಟನೆಯ ಕ್ರಾಂತಿ ಸಿನಿಮಾ ಬಿಡುಗಡೆ ಆಗಿತ್ತು. ಅದಕ್ಕೂ ಹಿಂದೆ ದರ್ಶನ್ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಂದರ್ಶನವನ್ನ ನೀಡಿದ್ರು. ಚಿತ್ರದ ಪ್ರಚಾರಕ್ಕಾಗಿ ಪಾಲ್ಗೊಂಡಿದ್ದ ದರ್ಶನ್ ಮಾತನಾಡುವ ಭರಾಟೆಯಲ್ಲಿ, ಅದೃಷ್ಟ ದೇವತೆ ಯಾವಾಗಲೂ ಒಮ್ಮೆ ಬಾಗಿಲು ತಟ್ಟಾಳೆ, ಅವಳು ಬಾಗಿಲು ತಟ್ಟಿದಾಗ ಅವಳನ್ನ ಹಿಡಿದು ಬಟ್ಟೆ ಬಿಚ್ಚಿಸಿ ಬೆಡ್ರೂಮ್ನಲ್ಲಿ ಕೂರಿಸಿಕೊಂಡು ಬಿಡಬೇಕು ಅಂತ ಹೇಳಿಕೆಯನ್ನ ನೀಡಿಬಿಟ್ಟಿದ್ರು. ಒಂದೆರಡು ವಿಡಿಯೋಗಳಲ್ಲಿ ದರ್ಶನ್ ಇದೇ ರೀತಿಯ ಹೇಳಿಕೆಗಳನ್ನ ನೀಡಿದ್ದನ್ನ ಕಂಡ ಹಿಂದೂಪರ ಕಾರ್ಯಕರ್ತರು ದರ್ಶನ್ ವಿರುದ್ಧ ಕಿಡಿಕಾರಿದ್ರು. ದರ್ಶನ್ ಅವರು ಈ ಹೇಳಿಕೆಯನ್ನ ನೀಡಿದ್ದು ತಪ್ಪಾಯಿತು ಅಂತ ಹಿಂದೂಗಳ ಕ್ಷಮೆಯಾಚನೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಇದೇ ವೇಳೆ ಚೈತ್ರ ಕುಂದಾಪುರ ಸಹ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅವರು ಅದೃಷ್ಟ ದೇವತೆ ಕುರಿತು ನೀಡಿದ್ದ ಹೇಳಿಕೆಯನ್ನ ಹಂಚಿಕೊಳ್ಳುವುದರ ಮೂಲಕ ದರ್ಶನ್ ಕುರಿತು ಕೆಲ ಸಾಲುಗಳನ್ನ ಬರೆದುಕೊಂಡು ದರ್ಶನ್ ವಿರುದ್ಧ ಹರಿಹಾಯ್ದಿದ್ರು. ಅವಳು ಅದೃಷ್ಟ ಲಕ್ಷ್ಮಿ, ಜಗದೊಡೆಯ ಮಹಾವಿಷ್ಣುವಿನ ಹೃದಯದ ಒಡತಿ, ವೈಕುಂಠದಲ್ಲಿ ತನ್ನ ಪತಿಗೆ ಗೌರವ ಸಿಗಲಿಲ್ಲ ಅಂತ ವೈಕುಂಠವನ್ನೇ ಧಿಕ್ಕರಿಸಿ ಹೊರಟು ಹೋದವಳು. ಅದೃಷ್ಟ ಲಕ್ಷ್ಮಿಯನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿನಯದಿಂದ ಉಳಿಸಿಕೊಳ್ಳಬೇಕೆ ಹೊರತು ಬಟ್ಟೆ ಬಿಚ್ಚುವ ಅಹಂಕಾರದಿಂದಲ್ಲ. ಲಕ್ಷ್ಮಿ ಜಗತ್ತಿಗೆ ತಾಯಿ, ಅದು ನೆನಪಿದ್ದವನ ಬಾಯಲ್ಲಿ ಇಂತಹ ಮಾತುಗಳು ಬರಲು ಸಾಧ್ಯವಿಲ್ಲ ಅಂತ ಚೈತ್ರ ಕುಂದಾಪುರ ದರ್ಶನ್ ವಿಡಿಯೋ ಪೋಸ್ಟ್ ಮಾಡಿ ಬರೆದುಕೊಂಡಿದ್ರು. ಈ ಮೂಲಕ ದರ್ಶನ್ಗೆ ತಾಯಿ ಬೆಲೆ ಗೊತ್ತಿಲ್ಲ, ಅದು ನೆನಪಿದ್ದಿದ್ರೆ ದರ್ಶನ್ ಇಂತಹ ಅಹಂಕಾರದ ಮಾತುಗಳನ್ನ ಅದೃಷ್ಟ ಲಕ್ಷ್ಮಿ ಕುರಿತು ಬಳಸ್ತಾ ಇರಲಿಲ್ಲ ಅಂತ ಚೈತ್ರ ಕುಂದಾಪುರ ದರ್ಶನ್ಗೆ ಬೈದಿದ್ರು. ಹೀಗೆ ಆಕ್ಟಿವ್ ಆಗಿದ್ದ ಚೈತ್ರ ಕುಂದಾಪುರ ಇಂದು ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾರೆ. ಉಡುಪಿಯ ಬೈಂದೂರಿನ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಎಂಬುವರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸೋದಾಗಿ ನಂಬಿಸಿ ಬರೋಬ್ಬರಿ 5 ಕೋಟಿ ಹಣ ಪಡೆದು ವಂಚಿಸಿದ ಆರೋಪದ ಅಡಿಯಲ್ಲಿ ಸಿಸಿಬಿ ಪೊಲೀಸರು ಚೈತ್ರ ಕುಂದಾಪುರ ಅವರನ್ನ ಬಂಧಿಸಿದ್ದಾರೆ. ಒಟ್ಟಾರೆ ಸಮಾಜದ ಡೊಂಕುಗಳನ್ನ ತಿದ್ದುವ ಕೆಲಸದಲ್ಲಿ ನಿರತವಾಗಿದ್ದ ಚೈತ್ರ ಕುಂದಾಪುರ ಇಂದು ಸಮಾಜಕ್ಕೆ ಮಾದರಿಯಾಗುವ ಕೆಲಸವನ್ನ ಮಾಡುವ ಬದಲು ಉದ್ಯಮಿಯೊಬ್ಬರಿಗೆ ಮೋಸ ಮಾಡಿ ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರು ಮಾತನಾಡಿಕೊಳ್ತಾ ಇದ್ದಾರೆ.